ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನವರಾತ್ರಿ ಫಸ್ಟ್ ಡೇ, ಅಂದ್ರೆ ಗುರುವಾರ ಬ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ನವರಾತ್ರಿ ಅಂದ್ರೆ ಏನೋ ಸ್ಪೆಷಲ್ ಲೇಡೀಸ್ಗೆ. ನಾನು ನವರಾತ್ರಿನ ಏನು ಬನ್ನಿ ಗಿಡಕ್ಕೆಲ್ಲ ಹೋಗಿ ಬಂದು ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಎಲ್ಲ ಅನ್ಕೊಂಡಿದ್ದೆ. ಬಟ್ ಪ್ರಾಬ್ಲಮ್ ಇರುತ್ತಲ್ಲ ಲೇಡೀಸ್ ಪ್ರಾಬ್ಲಮು, ಸೊ ಪ್ರಿಟ್ಸ್ ಬೇರೆ ಆಗೋಯ್ತು. ಹಂಗಾಗಿ ಪೂಜೆ ಏನು ಮಾಡಲಿಲ್ಲ, ಅಜ್ಜನೇ ಮಾಡಿದ್ದಾರೆ ಪೂಜೆ. ಆ್ಯಂಡ್ ಇನ್ನು ಬೆಳಗ್ಗೆ ಇವತ್ತು ದೋಸೆ ಸೀರೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಲ್ಲ, ನಿನ್ನೆ ವಿಡಿಯೋ ನೋಡೋದು ತುಂಬ ಜನ ಮಿಸ್ ಮಾಡಿದ್ದೀರಾ, ಅದು ಯಾಕೆ ಅಂತ ಗೊತ್ತಿಲ್ಲ. ಏನಾಯಿತು ಅಂತಂದರೆ, ನಾನು ಎವ್ರಿ ವಿಡಿಯೋಸು ಆಲ್ಟರ್ನೇಟಿವ್ ಡೇಸಲ್ಲಿ ಇರ್ತೀನಲ್ಲ, ಒಂದಿನ ಬಿಟ್ಟು ಒಂದಿನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ನಾನು ಸೋಮವಾರ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಸೊ ಹಂಗಾಗಿ ತುಂಬ ಜನ ಕಾಯಿಸ್ತಿದ್ರಿ. ಆಲ್ಮೋಸ್ಟ್ ಒಂದು 3 ಡೇಸ್ ಆದಮೇಲೆ, 3-4 ಡೇಸ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮಂಗಳವಾರ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ, ನಿಮಗೆ ಸೋಮವಾರ ಬುಧವಾರ ಶುಕ್ರವಾರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದಲ್ಲ, ಆಲ್ರೆಡಿ ಒಂದು ರೆಡಿ ಇತ್ತು ವಿಡಿಯೋ. ಹಂಗಾಗಿ ದೋಸೆ ಸೀರೀಸ್ನ ಕಂಟಿನ್ಯೂ ಮಾಡಿ ನಾನು ನಿಮಗೆ ಮಂಗಳವಾರ ಒಂದು ವಿಡಿಯೋ, ಬುಧವಾರ ಒಂದು ವಿಡಿಯೋ, 2 ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ತುಂಬ ಜನ ನೋಡೋದು ಮಿಸ್ ಮಾಡಿದ್ದೀರಾ. ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಒಂದು ದೋಸೆನ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಒಂದು ಹೆಲ್ದಿ ದೋಸೆನ ತೋರಿಸಿದ್ದೀನಿ, ಮಿಸ್ ಮಾಡಿದೆ ಅದನ್ನು ನೋಡಿ. ಸೊ ಇವತ್ತೂ ಅಷ್ಟೇ ಒಂದು ಹೈ ಪ್ರೋಟೀನ್ ವೆಯ್ಟ್ ಲಾಸ್ ದೋಸೆನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಹೀಗೆ ಸ್ಟಾರ್ಟ್ ಮಾಡಿರೋದು ಬ್ಲಾಗ್ ನಾನು. ಅದೇ ಸ್ಕೂಲಿಗೆ ಹೋಗಿದ್ದಾರೆ, ಸ್ಕೂಲಿಗೆ ಅವಳಿಗೂ ಇದೇ ದೋಸೆನ ಲಂಚ್ ಬಾಕ್ಸಿಗೆ ಹಾಕ್ಬಿಟ್ಟು ಸ್ಕೂಲಿಗೆ ಕಳಿಸಿದ್ದೀನಿ. ಆ್ಯಂಡ್ ನಾನು ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಏನಾದರೂ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಊರಿಂದ ಬೇರೆ ನನಗೆ ಫೇವ್ರೇಟ್ ಆಗಿರೋ ಅಂತ ಆಂಟಿ ಮುಂದೆ ತೊಗೊಂಬಂದಿದ್ದಾರೆ. ಸೊ ಇದನ್ನು ಒಂದು ತಿಂದ್ಬಿಡ್ತೀನಿ, ಬೆಳಗ್ಗೆ ಟೈಮಲ್ಲಿ ತೊಗೊತೀನಿ. ಇದರಲ್ಲಿ ತುಂಬಾ ಏನು ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ, ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಕೊಬ್ಬರಿ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಸೊ ನಿಮಗೆ ಆಲ್ರೆಡಿ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದರಿಂದ ನನಗೆ ಈ ಅಂತಿನುಂಡೆ ಅಂದರೆ ತುಂಬಾ ಇಷ್ಟ. ಸೊ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಾದ್ಮೇಲೆ ಒಂದು 1/2 ಅವರ್ ಹಂಗೆ ಬಿಟ್ಬಿಟ್ಟು ಈ ಒಂದು ಉಂಡೆನ ತೊಗೊಳ್ತೀನಿ. ಅದಾದಮೇಲೆ ದೋಸೆನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಇವತ್ತು ಯಾವ ದೋಸೆನ ತೊಗೊಳ್ತಾ ಇದ್ದೀನಿ ಅಂತ. ಆ್ಯಂಡ್ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. ಬನ್ನಿ, ನಂಡೆ ಏನ ಇವತ್ತು ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫಸ್ಟು ನಾನು ತೊಗೊಂಡಿರೋದು ಒಂದು ಗ್ಲಾಸಷ್ಟು ನೀರಿಗೆ 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 2 ಇಂಚಷ್ಟು ಹಸಿ ಶುಂಠಿ. ಸೊ ನಮಗೆ ಪಿರಿಯಡ್ಸ್ ಆದಾಗ ಹಸಿ ಶುಂಠಿ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಮತ್ತು ಸೋಂಪು ಇವನ್ನೆಲ್ಲ ತೊಗೊಂಡಾಗ ನಮಗೆ ಪಿರಿಯಡ್ಸ್ ಕ್ರ್ಯಾಂಪ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾನು ನಿಮಗೆ ಲಾಸ್ಟ್ ಟೈಮು ತುಂಬ ಪೇನ್ ಇದೆ ಅಂದರೆ ಪಿರಿಯಡ್ಸ್ ಪೇನಿಗೆ ಕಂಟ್ರೋಲ್ ಆಗೋದಕ್ಕೆ ಯಾವ ಥರ ಡ್ರಿಂಕ್ನ ತೊಗೋಬೇಕು ಅಂತಲೂ ತೋರಿಸಿದ್ನಲ್ಲ. ಆ್ಯಂಡ್ ನಾನು ಇಲ್ಲಿ ಕ್ವಿಕ್ಕಾಗಿ ಆಗೋವಂಥ ಈ ಡ್ರಿಂಕ್ನ ಮಾಡಿಕೊಂಡು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ. ಯಾಕಂದರೆ ನಾವು ಏನಾದರೂ ಖುಷಿಯಿಂದ ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾದರೂ ಸಡನ್ನಾಗಿ ಮಾಡಲಾರ್ದಂಗೆ ಆಯಿತು, ಇಲ್ಲ ಏನಾದರೂ ಕ್ಯಾನ್ಸಲ್ ಆಯಿತು ಅಂದಾಗ ಸೊ ಏನು ಲೋ ಫೀಲ್ ಆಗ್ತಿರುತ್ತೆ, ಮತ್ತು ಏನು ಮಾಡೋಕ್ಕೆ ಮನಸ್ಸೇ ಬರಲ್ಲ. ಅದೇ ಫೀಲಿಂಗಲ್ಲೇ ನಾನು ಇದ್ದೆ. ಆ್ಯಂಡ್ ವಿಡಿಯೋನು ನಾನು ಫ್ರೈಡೇ ಅಪ್ಲೋಡ್ ಮಾಡಬೇಕು ಅಂತಲೇ ಅಂದ್ಕೊಂಡಿತ್ತು, ಮತ್ತು ಫ್ರೈಡೇ ಅಪ್ಲೋಡ್ ಮಾಡಲಿಲ್ಲ ಅಂದರೆ ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇ ಮತ್ತು ವಿಡಿಯೋನೂ ಅಪ್ಲೋಡ್ ಮಾಡಲ್ಲ, ಮತ್ತು ಲಾಂಗ್ ಗ್ಯಾಪ್ ಬಂದುಬಿಡುತ್ತೆ ಅಂತ ಅಂದ್ಕೊಂಡು ವಿಡಿಯೋನೂ ಶೂಟ್ ಮಾಡ್ಕೊಂಡಿರಲಿಲ್ಲ. ನಾನು ಆ್ಯಕ್ಚುಲಿ ಊರಿಗೆ ಹೋಗಿದ್ವಿ, ಸೊ ನಮ್ಮ ತಾತನೂರಿಗೆ, ಅಲ್ಲಿ ಪಿತೃಪಕ್ಷದ ಪೂಜೆ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ. ವ್ಲಾಗ್ ಏನೂ ಮಾಡ್ಕೊಂಡಿರಲಿಲ್ಲ, ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಕ್ಯೂಟ್ ಕ್ಯೂಟ್ ಅಲ್ಲಿ ಏನು ಬೆಕ್ಕಿಂದು ಮರಿಯೆಲ್ಲ ಹಾಕಿತ್ತು. ಲಡ್ಡು ನೋಡಿ ಅದು ಎಷ್ಟು ಖುಷಿಯಿಂದ ತೊಗೊಳ್ಳೋದು ಮುಟ್ಟೋದು ಮಾಡ್ತಿದ್ದ, ಅದು ಒಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ಎಂಡಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಸೊ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ಫ್ರೈಡೇ, ನಾನು ಥರ್ಸ್ಡೇನೇ ವಿಡಿಯೋನ ಎಲ್ಲ ಶೂಟ್ ಮಾಡ್ಕೋಬೇಕಲ್ಲ, ಸೊ ಅದೊಂದು ರೀಸನಿಗೆ ಮನಸ್ಸಿಲ್ದಿದ್ರೂ ವಿಡಿಯೋನ ಶೂಟ್ ಮಾಡಿಕೊಂಡು ನಿಮಗೆ ಸೀರೀಸ್ ಥರ ಸ್ಟಾರ್ಟ್ ಮಾಡಿದ್ದೀನಲ್ಲ, ಎಷ್ಟೊಂದು ಜನಕ್ಕೆ ನೀವು ಫಾಲೋ ಮಾಡ್ತಾ ಇರ್ತೀರ, ಸೊ ಅಂಥವ್ರಿಗೆಲ್ಲ ಸುಮ್ಮನೆ ಡಿಸ್ಟರ್ಬ್ ಆಗೋದು ಬೇಡ ಅಂತಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾನು ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಲಡ್ಡುಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ನಾನೇನು ದೋಸೆ ಮಾಡ್ಕೊಳ್ತೀನಲ್ಲ ಮನೇಲಿ, ಈಗ ದೋಸೆ ಏನು ಡಿಫ್ರೆಂಟ್ ದೋಸೆ ಮಾಡ್ತಿದ್ದೀನಿ, ಅದೇ ದೋಸೆ ಚಿಕ್ಕ ಮಕ್ಕಳಿಗೂ ಕೊಡ್ಬೋದಾ, ಲಡ್ಡುಗೂ ತಿನ್ನಿಸ್ತೀರಾ ನೀವು ಅಂತ ಕೇಳಿದ್ರಲ್ಲ. ನಾನು ಆಲ್ರೆಡಿ ತಿಳಿಸಿದ್ದೀನಿ, ಮನೇಲಿ ಎಲ್ಲರಿಗೂ ಕೊಡ್ಬೋದು, ಚಿಕ್ಕ ಮಕ್ಕಳಿಂದನೂ ದೊಡ್ಡವ್ರವರೆಗೂ. ಯಾಕಂದರೆ ಹೈ ಪ್ರೋಟೀನ್ ಇರುವಂಥ ದೋಸೆಗಳು ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಲಡ್ಡೂ ಅಷ್ಟೇ ಡಿಫ್ರೆಂಟಾಗಿರ್ತಾವಲ್ಲ, ಅವನಿಗೂ ಇಷ್ಟಪಟ್ಟು ತಿಂತಾನೆ, ನೀವೇ ನೋಡಿ. ಅದನ್ನು ಆ್ಯಡ್ ಮಾಡಿದ್ದೀನಿ ಅವನು ತಿನ್ನೋದು.
ಇವತ್ತು ಬಂದುಬಿಟ್ಟು ಯಾವ ದೋಸೆ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಅಂಟಿನುಂಡೆನ ತಿಂತಿದ್ದೀನಿ. ಅಂಟಿನುಂಡೆ ನನಗೆ ಇಷ್ಟ ಅಂತ ಹೇಳಿದ್ದಲ್ಲ, ಬಟ್ ಬೆಲ್ಲ ಇರುತ್ತೆ, ನಾನು ಮೇಂಟೆನೆನ್ಸಲ್ಲಿರೋದ್ರಿಂದ ಸೊ ನಡೆಯುತ್ತೆ. ಬಟ್ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಅಂತಂದವರು ಆದಷ್ಟು ಸ್ವೀಟ್ಸ್ನ ಅವಾಯ್ಡ್ ಮಾಡಿ, ಬೆಲ್ಲದಿಂದ ಮಾಡಿರ್ಬೋದು, ಸಕ್ಕರೆಯಿಂದ ಮಾಡಿರ್ಬೋದು, ಬಟ್ ಬೆಲ್ಲನೂ ನಮಗೆ ಕ್ಯಾಲೊರೀಸ್ ಕೊಡುತ್ತೆ. ಹಾಗಾಗಿ ಮೇನಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಕ್ಯಾಲೊರೀಸ್ನ ಮೈಂಡಲ್ಲಿ ಇಟ್ಕೋಬೇಕು. ಸೊ ಅದನ್ನು ನೆನಪಿಟ್ಕೊಳ್ಳಿ. ಸೊ ಈ ಥರದ ದೋಸೆಗಳೆಲ್ಲ ಲಡ್ಡುಗೆ ನಾರ್ಮಲ್ ಸೈಜಿನ ಮೀಡಿಯಂ ಸೈಜಿನ ದೋಸೆಗಳು ಮಾಡಿ ಒಂದು ತಿಂತಾನೆ ಈ ಥರ ಮಾಡಿಕೊಟ್ಟಿರೋ ದೋಸೆನ. ರೀಸೆಂಟಾಗಿ ವ್ಲಾಗಲ್ಲಿ ಲಡ್ಡು ಒಬ್ಬನೇ ತಿನ್ನೋದು ನೋಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು, ಅವನೊಬ್ಬನೇ ತಿನ್ನೋದು ನೋಡಿದರೆ ಎಷ್ಟು ಕ್ಯೂಟಾಗಿ ತಿಂತಾನೆ ಅಂತ. ಹಾಗೆ ಅವನು ಚಿಕ್ಕ ಮಕ್ಕಳಿಗೆ ನಾವು ಏನು ಅಭ್ಯಾಸ ಮಾಡ್ತೀವಲ್ಲ, ಸೊ ಮಾಡ್ಕೊತವೆ ಈ ಥರ ಪ್ಲೇಟ್ಸ್ ಎಲ್ಲ. ಎಲ್ಲರೂ ಕುತ್ಕೊಂಡಾಗ ಅವನಿಗೊಂದು ಸಪ್ರೇಟ್ ಪ್ಲೇಟ್ ಕೊಟ್ಟು ಅವನಿಗೆ ಅದರಲ್ಲಿ ಏನಾದರೂ ಹಾಕ್ಕೊಟ್ಬಿಟ್ರೆ ಅವ್ನು ನಿಧಾನವಾಗಿ ತಿಂತಾನೆ. ಆ ಥರದ್ದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಅದೇ ಥರ ಆಗುತ್ತೆ ಅನಿಸುತ್ತೆ. ಇಬ್ಬರು ಮಕ್ಕಳಿರ್ತಾರಲ್ಲ, ಫಸ್ಟ್ ಮಗು ನಾವು ಜಾಸ್ತಿ ಮುದ್ದು ಮಾಡಿ, ಸೊ ಅವ್ರಿಗೆ ನಮಗೇನು ಕಲಿಸ್ಬೇಕು ಏನು ಕಲಿಸ್ಬಾರ್ದು ಅನ್ನೋದು ನಮಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಂದರೆ ಫಸ್ಟ್ ಮಕ್ಕಳು ಸ್ವಲ್ಪ ಮುದ್ದು ಮಾಡಿ ಬೆಳೆಸಿರೋದ್ರಿಂದ ಅವ್ರಿಗೆ ನಾವೇ ತಿನ್ನಿಸ್ಬೇಕು ಎಷ್ಟು ದೊಡ್ಡವರಾದರೂ ಆ ಥರ ಫೀಲಿಂಗಲ್ಲಿರುತ್ತೆ. ಇವಾಗ ಆರಾಧ್ಯ ನೋಡಿ ಹಂಗೆ ಮಾಡ್ತಾಳೆ, ಬಟ್ ಈಗ ಆ ತಪ್ಪನ್ನ ಮಾಡ್ತಾ ಇಲ್ಲ ಲಡ್ಡುಗೆ. ಸೊ ಅವನಿಗೆ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ಅವನೇ ತಿಂತಾನೆ, ಅದು ಒಂದು ಖುಷಿ. ಆ್ಯಂಡ್ ಇವತ್ತು ನಾನು ಮಾಡಿರೋವಂಥ ದೋಸೆ ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡಿರೋದು ಕಡಲೆಕಾಳು, ಏನು ಬ್ರೌನ್ ಕಡಲೆಕಾಳು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿರೋದು. ನಾನು ಊರಿಗೆ ಹೋಗಿದ್ನಲ್ಲ, ಸೊ ಹಾಗಾಗಿ ಇವ್ರಿಗೆ ಹೇಳಿದೆ, ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ನೆನೆಸಿಟ್ಟಿರಿ, ನನ್ನ ನೈಟ್ ಬಂದು ನಾನು ಹಿಟ್ಟನ್ನ ರುಬ್ಕೊತೀನಿ, ಸೊ ನೀವು ಕಾಳುಗಳನ್ನೆಲ್ಲ ಹಾಕಿ ನೆನೆಸಿಡಿ ಅಂತೇಳಿ ಮೆಸೇಜ್ ಮಾಡಿದೆ. ಅವ್ರು ಮಲ್ಕೊಂಡಿದ್ರು ಏನೇನೆಲ್ಲ ಹಾಕಬೇಕು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ. ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ನ ಅವ್ರು ನೆನೆಸಿಟ್ಟಿರೋ ಅಂಥ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳೋಕ್ಕಾಗಿರಲಿಲ್ಲ. ಏನಿಲ್ಲ, ಇದರಲ್ಲಿ ಒಂದು ಕಪ್ಪಷ್ಟು ನಾನು ನಾರ್ಮಲಾಗಿ ತೋರಿಸ್ತೀನಲ್ಲ ಯಾವಾಗಲೂ ಅದೇ ಥರ, ಒಂದು ಚಿಕ್ಕ ಕಪ್ಪಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ಸ್ಪೂನಷ್ಟು, 3-4 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ತಿಳಿಸಿದ್ದೀನಿ, ಉದ್ದಿನ ಬೇಳೆ ವೈಟ್ ಕಲರ್ಗಿಂತ ಪಾಲಿಷ್ ಮಾಡದೇ ಇರೋವಂಥದ್ದು ಬ್ಲ್ಯಾಕ್ ಕಲರ್ ಉದ್ದಿನ ಬೇಳೆ ಬರುತ್ತಲ್ಲ, ಸೊ ಅದು ಪಾಲಿಷ್ ಮಾಡಿರಲ್ಲ. ಸೊ ಆ ಉದ್ದಿನ ಬೇಳೆ ಸಿಕ್ಕರೆ ಅಥವಾ ನೀವು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಬಟ್ ನಾರ್ಮಲಾಗಿ ಮನೆಯಲ್ಲಿರುವಂಥ ಉದ್ದಿನ ಬೇಳೆ ಹಾಕಿದರೂ ನಡೆಯುತ್ತೆ, ಬಟ್ ನಮಗೆ ಜಾಸ್ತಿ ಪ್ರೋಟೀನ್ ಅಂಶ ಅನ್ಪಾಲಿಷ್ಡ್ ಮಾಡದೇ ಇರೋವಂಥದ್ರಲ್ಲೇ ಸಿಗುತ್ತೆ. ಒಂದು 3-4 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿ, ನೆಕ್ಸ್ಟ್ ಅದಕ್ಕೆ 1 ಟೇಬಲ್ಸ್ಪೂನಷ್ಟು ನಾನು ಮೆಂತ್ಯನ ಹಾಕಿದ್ದೀನಿ. ಇವು ಮೂರೇ, ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಸೊ ಈ ಥರ ಮಾಡ್ಕೊಂಡಿರೋವಂಥ ದೋಸೆಗಳನ್ನ ನಾವು ದೊಡ್ಡದಾಗಿ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನಿಮಗೆ ನಾರ್ಮಲ್ ದೋಸೆ ಥರ ಮಾಡ್ಕೊಳ್ಳೋಕ್ಕೆ ಬರಬೇಕು ಅಂತಂದರೆ ಇದರಲ್ಲಿ ಒಂದು ಇಡಿಯಷ್ಟು ಅಕ್ಕಿ ಕೂಡ ಹಾಕಿ, ಬ್ರೌನ್ ರೈಸು ಅಥವಾ ನಾರ್ಮಲ್ ವೈಟ್ ರೈಸ್ನ 1 ಇಡಿಯಷ್ಟು ಹಾಕಿಬಿಟ್ಟು ಇದನ್ನು ನೆನೆಸಿಟ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಏನೂ ಹಾಕಿಲ್ಲ, ಜಸ್ಟ್ ಇವು ಮೂರೇ, ಕಡಲೆಕಾಳು ಮತ್ತು ಉದ್ದಿನ ಬೇಳೆ ಮತ್ತು ಮೆಂತೆ, ಇವು ಮೂರೇ ಹಾಕಿಬಿಟ್ಟು ನೆನೆಸಿಟ್ಟು 1-6 ಗಂಟೆಗಳ ಕಾಲ ನೆನೆಸಿ, ನೆಕ್ಸ್ಟು ನೈಟ್ ಇದನ್ನ ಹಿಟ್ಟು ರುಬ್ಕೊಂಡು ಫರ್ಮೆಂಟೇಷನ್ಗಿಟ್ಟಿದೆ. ಸೊ ನೋಡಿ, ಚೆನ್ನಾಗಿ ಫರ್ಮೆಂಟೇಷನು ಆಗಿದೆ. ರೀಸನು ಹೇಳಿದೆ, ಫರ್ಮೆಂಟೇಷನ್ ಮಾಡಿರೋವಂಥದ್ದನ್ನ ನಾವು ಫುಡ್ಗಳನ್ನ ತೊಗೊಂಡಾಗ ಅದರಲ್ಲಿ ನಮಗೆ ಪ್ರೋಬಯೋಟಿಕ್ ಇರುತ್ತೆ, ಸೊ ಅದು ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ. ಸೊ ಹಾಗಾಗಿ ನೈಟ್ ಎಲ್ಲ ಫರ್ಮೆಂಟೇಷನ್ ಮಾಡಿರೋದ್ರಲ್ಲಿ ಹಿಟ್ಟನ್ನ ಮಾಡಿಬಿಟ್ಟು ಬೆಳಗ್ಗೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಮಗೆ ದೋಸೆ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡಿಕೊಂಡು, ಸೊ ನೋಡಿ ದೋಸೆ ಈ ಥರ ಮೀಡಿಯಂ ಸೈಜಲ್ಲಿ ಈ ಥರ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹೈ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಒಳ್ಳೆಯದು. ಈ ಥರ ಕಡಲೆಕಾಳಿಂದ ಮಾಡಿರೋಂಥ ದೋಸೆನ ವೆಯ್ಟ್ ಲಾಸ್ ಮಾಡೋರು 2-3 ದೋಸೆಗಳನ್ನ ತೊಗೋಬೋದು. ಸೊ ನಮಗೆ ದೊಡ್ಡ ಅಗಲವಾಗಿ ಮಾಡ್ಕೊಳ್ತೀವಲ್ಲ ಆ ಥರ ದೋಸೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ಥರ ಬರಬೇಕು ಅಂತಂದರೆ ನೀವು ಇದರಲ್ಲಿ ಅಕ್ಕಿನ ಮಿಕ್ಸ್ ಮಾಡಲೇಬೇಕು, ಸೊ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಈ ಥರ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿರೋವಂಥ ಈ ಹೈ ಪ್ರೋಟೀನ್ ಕಡಲೆಕಾಳಿನ ದೋಸೆ ರೆಡಿಯಾಗಿದೆ. ಇದನ್ನು ಲಡ್ಡುಗೂ ಕೊಟ್ಟಿರೋದು ಅವನು, ನೀವೇ ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದಿದ್ದಾನೆ ಅಂತ. ಸೊ ಹಾಗಾಗಿ ನಿಮ್ಮ ಮನೇಲಿ ಮಕ್ಕಳಿದ್ರೂ ಆರಾಮಾಗಿ ಕೊಡ್ಬೋದು. ಇದ್ರ ಜೊತೆಗೆ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ತೊಗೊಂಡಿರೋದು 2 ದೋಸೆ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನ ತೊಗೊಂಡಿದ್ದೆ, ಒಣಮೆಣಸಿನ್ಕಾಯಿ ಚಟ್ನಿ. ಆ್ಯಂಡ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಸೊ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಮಾತ್ರ ಶೂಟ್ ಮಾಡಿಕೊಂಡು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಕ್ಲಿಪ್ಪಿಂಗ್ಸು. ಮಧ್ಯಾಹ್ನ ಊಟಕ್ಕೆ ಹೆಸರುಕಾಳು ಪಲ್ಯ ಮಾಡಿದ್ದೆ, ಅದಕ್ಕೆ 1 ರೊಟ್ಟಿ, ಸ್ವಲ್ಪ ಕ್ಯಾರೆಟು ಆ್ಯಂಡ್ ಸ್ವಲ್ಪ ಚಟ್ನಿ ಇತ್ತು. ಸೊ ಇವನ್ನೆಲ್ಲ ತೊಗೊಂಡು ನಾನು ಮಧ್ಯಾಹ್ನ ಊಟನ ಕಂಪ್ಲೀಟ್ ಮಾಡಿಕೊಂಡೆ. ಅವಾಗೇ ತಿಳಿಸಿದ್ನಲ್ಲ ನಾವು ಊರಿಗೆ ಹೋಗಿದ್ವಿ ಅಂತ,
ಸೊ ಊರಿಗೆ ಹೋದಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ನೋಡಿ. ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಆ್ಯಂಡ್ ಈವ್ನಿಂಗ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ವ್ಲಾಗ್ ಏನೂ ಇಲ್ಲ, ಜಸ್ಟ್ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಬಿಡಲ್ಲ, ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಲಡ್ಡಿನ ಕರಿ ಮಿಲ್ಲ ಕರ್ಕೊಂಬ ಮಿಲ್ಲಕ್ಕೆ, ಅದು ಬಂದ್ಬಿಡ್ತೈತೆ ಅವ್ರಮ್ಮ. ಏ ಲಡ್ಡು ಮಿಲ್ಲಕ್ಕ ಮಿಲ್ಲ ಕೆಳಗಾಕ. ಏ ಲಡ್ಡು 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 ಏ ಲಡ್ಡು ಮೇಲೆ ಅಂತ ಹಚ್ಚ, ನೀನ್ ಹಚ್ಚ ರಕೇಶ ಮಿಲ್ಲಕ್ಕ. ಬಾಲಂಗಿಲ್ಲ ಮಾಡ್ಬಾರ್ದು ನಮ್ ಕೈಗೆ ಇಟ್ಕೊಂಡಿದ್ರೆ ಅದ್ ನಂಗೆ ತಗೊಂಡ್ ಹೋಗ್ಬಿಡ್ತದ. ತಡಿ ಏ ರಾಕೇಶ ತಡಿ ಬರಂಗೇ ತಗೊಂಡ್ ಹೋಗೋದಷ್ಟೇ. ಯಾಕಂಗ ಕೆಳಗಡೆ ಕೆಳಗಿಡಿ ಕೆಳಗಿಡಿ ಅಂತೆ ಸುಮ್ಮನೆ ಹಿಂಗೆ ಮಾಡು. ಹಾಂ ಸುಮ್ಮನೆ ಹಿಂಗೆ ಮಾಡು, ಏನಂತ ಬಿಡು ಅರದ್ಯಾ ಬಿಡಂತ ಬಿಡು. ಸಾಕು ಬಿಡಪ್ಪ ಸಾಕು ಬಿಟ್ಟು ಒತ್ತು ಬಿಡ್ದಂಗೆ. ಹಾಲು ಕುಡಿತಪ್ಪ, ಅದು ಹಾಲು ಕುಡಿತೈತಿ, ಹಾಲು ಕುಡಿತೈತಿಲ್ಲ. ಹಾಲು ಕುಡಿಯಕ್ಕೆ ಹೋಗ್ಬಿಟ್ವಲ್ಲ, ಹಾಲು ಕುಡಿತೈತಿ ಬಾ. ನೋಡಿದ್ರಲ್ಲ ಎಷ್ಟು ಖುಷಿಯಿಂದ ಚಿಕ್ಕ ಬೆಕ್ಕು ಮರಿಗಳನ್ನ ಇಚ್ಚಾಡ್ತಿದ್ದ. ನಮಗಂತೂ ಭಯನೇ ಆಗ್ತಿತ್ತು, ಎಲ್ಲಿ ಜೋರಾಗಿ ಮುಟ್ಬಿಡ್ತಾನೋ, ಎಲ್ಲಿ ಏನು ಮಾಡ್ತಾನೋ ಅಂತ. ಇವತ್ತು ನೈಟ್ ಡಿನ್ನರ್ಗೆ ಮನೆಯಲ್ಲಿ ಟೊಮೊಟೊ ರೈಸ್ ಮಾಡಿದ್ದೆ. ಸೊ ಟೊಮೊಟೊ ರೈಸ್ ಜೊತೆ ಸ್ವಲ್ಪ ಸಂಡಿಗೆನ ಕರೆದಿದ್ದೆ. ಸೊ ಇವೆರಡೂ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಮೇಂಟೆನೆನ್ಸ್ ಡಯಟ್ ಆಗಿರೋದ್ರಿಂದ ಅಷ್ಟೊಂದೇನೋ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಲೈಟಾಗಿ ಏನಿರುತ್ತೋ ಅದನ್ನ ತೊಗೊಂಡು ಪೋಷನ್ ಕಂಟ್ರೋಲನ್ನು ಮಾಡ್ತೀನಿ. ಯಾಕಂದರೆ ಏನೇ ಎಷ್ಟೇ ಹೆಲ್ದಿ ತೊಗೊಂಡ್ರೂ ಪೋಷನ್ ಕಂಟ್ರೋಲ್ ಮಾತ್ರ ಮಾಡಲೇಬೇಕು. ಆವಾಗ ಮಾತ್ರ ನಾವು ಲೈಫ್ ಲಾಂಗ್ ವೇಟ್ನ ಮೇಂಟೈನ್ ಮಾಡೋದಕ್ಕಾಗೋದು. ಮೇಂಟೆನೆನ್ಸ್ ಅಂದ್ರೆ ಹಾಗೆ, ನಮ್ಗೆ ಇಷ್ಟ ಬಂದಿರೋದು ಎಲ್ಲನೂ ತಿನ್ಬೋದು, ಬಟ್ ಲಿಮಿಟಲ್ಲಿ ತೊಗೊಂಡ್ರೆ ಅದು ನಮಗೆ ಯಾವಾಗೂ ವೇಟ್ಗೇನಾಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಈ ಥರ ನಾನು ಡೇನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಮಂಡೇ ಸಿಗ್ತೀನಂತೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.